ನಮಸ್ಕಾರ, ಕರುನಾಡ ವರದಿಗೆ ಸ್ವಾಗತ. ನಾನು ರಾಘವೇಂದ್ರ. ಈಗ ಮುಖ್ಯಾಂಶಗಳು. ಪೋಸ್ಟರ್ ಪುನೀತ್ ರಾಜ್‌ಕುಮಾರ್ ಅಕಾಲಿಕ ಅಗಲಿಕೆ. ಗಂಗಾವತಿಯ ಅನೇಕ ಗಣ್ಯಮಾನ್ಯರಿಂದ ಸಂತಾಪ. ಗಂಗಾವತಿಯ ಬಗ್ಗೆ ವಿಶೇಷ ಪ್ರೀತಿಯನ್ನು ಹೊಂದಿದ್ದ ಪುನೀತ್. ತ್ರಿಪುರದಲ್ಲಿನ ಮುಸ್ಲಿಮರ ಮೇಲಿನ ದಾಳಿ. ಮುಸ್ಲಿಮರ ಮೇಲಿನ ದಾಳಿ ಖಂಡಿಸಿ ಗಂಗಾವತಿಯಲ್ಲಿ ಪ್ರತಿಭಟನೆ. ಹಿಂಸಾಚಾರ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಎಸ್ಟಿಪಿಐ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ. ಪಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಸಮಾರಂಭ. ಕಾರ್ಯಕ್ರಮದಲ್ಲಿ ಐಎಎಸ್ ಅಧಿಕಾರಿ ಭಾಗಿ. ಸಾಧನೆ ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಎಂದ ಐಎಎಸ್ ಅಧಿಕಾರಿ ರಮೇಶ್ ಕಮಗೇರಿ. ಕುಕನೂರು ತಾಲೂಕಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ. ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಶಿಕ್ಷಣ ಕಾರ್ಯಪಡೆ ತರಬೇತಿ. ಪ್ರತಿಯೊಬ್ಬರೂ ಕಾನೂನಿನ ಸಲಹೆ ಪಡೆದುಕೊಳ್ಳಬೇಕು ಎಂದ ನ್ಯಾಯವಾದಿಗಳಾದ ವಿನಾಯಕ ಬಳಗೇರಿ. ಈಗ ವಾರ್ತೆಗಳ ವಿವರ. ವರನಟ ಪುನೀತ್ ರಾಜ್‌ಕುಮಾರ್ ಅವರ ಅಕಾಲಿಕ ಅಗಲಿಕೆ ಗಂಗಾವತಿಯ ಅನೇಕ ಗಣ್ಯಮಾನ್ಯರು ಸಂತಾಪ ವ್ಯಕ್ತಪಡಿಸಿದರು. ಈ ವೇಳೆ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರು ಪತ್ರದ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಹಾಗೂ ಅನೇಕ ಕನ್ನಡಪರ ಸಂಘಟನೆಯ ಒಕ್ಕೂಟದಿಂದ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿಂದು ಸಂತಾಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಹೆಚ್.ಆರ್. ಶ್ರೀನಾಥ್ ದಣಿಯವರು, ಕರ್ನಾಟಕ ರಾಜ್ಯೋತ್ಸವ ಇನ್ನು ಎರಡು ದಿನ ಬಾಕಿ ಇರುವಾಗಲೇ ಕನ್ನಡದ ಒಬ್ಬ ವರನಟನನ್ನು ಕಳೆದುಕೊಂಡಿರುವುದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟ ಉಂಟಾಗಿದೆ. ಗಂಗಾವತಿಯ ಬಗ್ಗೆ ಪುನೀತ್ ಅವರಿಗೆ ವಿಶೇಷವಾದ ಪ್ರೀತಿ ಇತ್ತು. ಹಾಗಾಗಿಯೇ ಪದೇ ಪದೇ ಗಂಗಾವತಿಯಲ್ಲಿ ತಮ್ಮ ಚಿತ್ರಗಳ ಚಿತ್ರೀಕರಣಕ್ಕೆ ಬರುತ್ತಿದ್ದರು ಎಂದರು. ಈ ವೇಳೆ ಬಳ್ಳಾರಿ ರಾಮಣ್ಣ, ಪಂಪಣ್ಣ ನಾಯಕ್, ಶರಣಪ್ಪ ಸಜ್ಜೀವಲ ವಕೀಲರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಷ್ಟ ಆಗಿದೆ ನಮ್ಮ ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್‌ಕುಮಾರ್ ಅವರ ಹಿರಿಯ ಪುತ್ರ ಪುನೀತ್ ರಾಜ್‌ಕುಮಾರ್ ಅವರು ಇವತ್ತೊಂದು ಬೇರು ನಟನಾಗಿ ಕರ್ನಾಟಕದಲ್ಲಿ ಉದಯ ಆಗಿತ್ತು. ಆದರೆ ಇವತ್ತು ದುರ್ದೈವ, ನಾವೆಲ್ಲರೂ ಅವ್ರನ್ನ ಕಳ್ಕೊಂಡಿದ್ದೀವಿ. ಇವತ್ತು ನಾವೆಲ್ಲರೂ ಈ ರಾಜ್ಯದಲ್ಲಿ ಬಹಳ ದುಃಖದಲ್ಲಿದ್ದಾರೆ. ಅವರ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಯುವಕರು ಅವ್ರ ಮೇಲೆ ಬಹಳ ಪ್ರೀತಿ ಇರ್ತಕ್ಕಂಥ ಜನರು ಮತ್ತು ವಿಶೇಷವಾಗಿ ಗಂಗಾವತಿ ತಾಲೂಕು ಮೇಲೆ ಭಾಳ ವಿಶೇಷ ಪ್ರೀತಿ ಇರ್ತಕ್ಕಂಥವ್ರು ಪುನೀತ್ ರಾಜ್‌ಕುಮಾರ್. ಯಾಕಂದರೆ ಅವರು ಯಾವತ್ತು ಗಂಗಾವತಿ ಅಂಕರಣತರಿಗೆ ಬಂದರೆ ಅವರಿಗೆ ಭಾಳಷ್ಟು ಸಂತೋಷವಾಗ್ತದೆ. 20 ದಿನ ಬಂದು ಅವ್ರು 20 ದಿವಸ ಹಿಂದೆ ಬಂದು ಹೋಗಿದ್ರು. ಆದರೆ ದುರ್ದೈವ ನಾವು ಕಳ್ಕೊಂಡಿದ್ದೀವಿ. ಇವರು ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಮುಂದಿನ ದಿನಮಾನದಲ್ಲಿ ನಮಗೆ ಅವರ ಒಂದು ಅವರ ಕುಟುಂಬಕ್ಕೆ ನಾವೆಲ್ಲರೂ ಒಂದು ದೇವರಲ್ಲಿ ಪ್ರಾರ್ಥಿಸೋಣ, ಅವರಿಗೆ ಧೈರ್ಯ ಶಕ್ತಿ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನೊಮ್ಮೆ ಪುನೀತ್ ರಾಜ್‌ಕುಮಾರ್ ಅವರ ಕುಟುಂಬಕ್ಕೆ, ಪುನೀತ್ ರಾಜ್‌ಕುಮಾರ್ ಅವರಿಗೆ ನನ್ನ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಿಸ್ತೀನಿ. ಡಾಕ್ಟರ್ ರಾಜ್‌ಕುಮಾರ್ ಅವರ ಹಿರಿಯ ಪುತ್ರ, ನಮ್ಮ ಕನ್ನಡದ ಆಸ್ತಿ, ಘಟ್ಟದ ಹೂವು ಜಾರಿ ಬಿತ್ತಿವತ್ತು. ಈ ನೋವಿನಲ್ಲಿ ಇಡೀ ಕನ್ನಡ ನಾಡು ನೋವಿನ ಮಡಿಗಿನಲ್ಲಿದೆ. ಯಾಕಂದ್ರೆ ವಿಶೇಷವಾದ ಚಿತ್ರನಟರು ನಮ್ಮ ಪುನೀತ್ ರಾಜ್‌ಕುಮಾರ್ ಅವರು. ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಸಲ್ಲಿಸುವುದರ ಜೊತೆಗೆ ಸಮಾಜ ಸೇವೆ, ಹಿರಿಯರ ಸೇವೆ, ಹಲವಾರು ವೃದ್ಧಾಶ್ರಮಗಳನ್ನು ನಿರ್ಮಾಣ ಮಾಡಿದ್ದಾರೆ, ಸ್ತ್ರೀಯರಿಗೆ ಶಿಕ್ಷಣ ನೀಡತಕ್ಕಂಥ ಕೆಲಸ ಮಾಡಿದ್ದಾರೆ, ಅನಾಥಾಶ್ರಮಗಳನ್ನು
ಸಾಕಷ್ಟು ಅನಾಥಾಶ್ರಮಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಂಥ ಒಂದು ಮೇರು ನಟ ಇವತ್ತಿಲ್ಲ. ಈ ಒಂದು ನಮ್ಮ ಕರ್ನಾಟಕಕ್ಕೆ ಅದು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಒಂದು ನೋವಿನ ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಆ ದೇವರು ಸ್ವಲ್ಪ ಕರುಣೆ ತೋರಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ವಯಸ್ಸಿನಲ್ಲಿ ಸಿನಿಮಾ ನಟರಲ್ಲಿ ಬಹಳ ಕಿರಿಯ ನಟ, ಒಳ್ಳೆ ಹೆಸರುವಾಸಿಯಾದಂತ ನಟ, ಎಲ್ಲ ಆಲ್ರೌಂಡರ್ ಆಗಿ ಚಲನಚಿತ್ರಗಳಲ್ಲಿ ನಟಿಸ್ತಕ್ಕಂಥವ್ರು. ಇಂತಹ ಒಂದು ನಟ ನಮ್ಮ ಕನ್ನಡದ ಆಸ್ತಿ ಇವತ್ತಿಲ್ಲ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಭಗವಂತ ನೀಡಲಿ. ಅವರ ಕುಟುಂಬಕ್ಕೆ ಹಾಗೂ ಕನ್ನಡ ನಾಡಿನ ಜನತೆಗೆ, ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ದುಃಖ ಪಡಿಸ್ತಕ್ಕಂಥ ಶಕ್ತಿಯನ್ನ ಆ ಭಗವಂತ ನೀಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಮಹಾನ್ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವರು. ಅವರು ತಮ್ಮ ಬಹಳಷ್ಟು ಈಗಾಗಲೇ ಬಹಳ ಜನ ಹೇಳಿದಂಗೆ ಸಾಮಾಜಿಕ ಸೇವೆಗಳಲ್ಲಿ ತೊಡಸ್ಕೊಂಡಿದ್ರು. ಆ ಸಾಮಾಜಿಕ ಸೇವೆ ಅರ್ಥ ಆಯ್ತು ಅಂತ ಅವರು ಆತ್ಮ ನೊಂದಿಕೊಳ್ಳೋದು ಬೇಡ. ಬದಲಾಗಿ ನಾವೆಲ್ಲ ಏನು ಕನ್ನಡಿಗರಿದ್ದೀವಿ, ಏನು ಸುಮಾರು 6.5 ಕೋಟಿ ಕನ್ನಡಿಗರಿದ್ದೀವಿ, ಅವರ ಒಂದು ಸಾಮಾಜಿಕ ಸೇವೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ ಆ ಮೂಲಕ ನಾನು ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ, ಜೊತೆಗೆ ಮತ್ತು ಯಾರ್ಯಾರು ತುಂಬಾ ದುಃಖದಿಂದ ತುಂಬಾ ನೋವಿನಿಂದ ನೊಂದ್ಕೊಂಡಿದ್ದರೋ ಅವರು ಅವರ ಸೇವೆಯನ್ನ ಮುಂದುವರಿಸುವ ಮೂಲಕ ಆ ಸೇವೆಯಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವರನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಪುನೀತ್ ರಾಜ್ಕುಮಾರ್ ಅವರ ಏನು ಅಗಲಿಕೆಯಿಂದ ನೋವಾಗಿದೆ ಆ ನೋವನ್ನ ಭರಿಸಿಕೊಳ್ಳುವ ರೀತಿಯಲ್ಲಿ ಶಕ್ತಿಯನ್ನ ದೇವರು ಕನ್ನಡಿಗರಿಗೆ ಮತ್ತು ನಮ್ಮೆಲ್ಲರಿಗೂ ಹಾಗೂ ಅವರ ಕುಟುಂಬಕ್ಕೂ ನೀಡಲಿ ಅಂತೇಳಿ ಆ ದೇವರಲ್ಲಿ ನಾನು ತುಂಬುರ್ಗದಿಂದ ಪ್ರಾರ್ಥಿಸ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಕಿರಿಯ ಪುತ್ರ ಪ್ರೀತ್ ರಾಜ್ಕುಮಾರ್ ಅವರು ಅವ್ರು ಮಾಡ್ತಕ್ಕಂಥ ಒಳ್ಳೆ ಒಳ್ಳೆ ಚಿತ್ರಗಳು ಎಷ್ಟೋ ಮಂದಿ ಯುವಕರಿಗೆ ಆದರ್ಶ ಆಗಿರ್ತಾವ. ಅವ್ರು ಸತ್ತರಂತ ನಾವೇನು ದುಃಖ ಮಾಡೋದೇ ಬೇಕಾಗಿಲ್ಲ. ಅವರು ಆದರ್ಶಗಳನ್ನು ಪ್ರತಿಯೊಂದು ಯುವಕರು ಮುಂತಾರೆ. ಯಾಕಂದರೆ ಅವರ ದೇಹ ಸಾವಿದೆ, ಅವರ ಆದರ್ಶಕ್ಕೆ, ಅವರ ಆತ್ಮಕ್ಕೆ, ಅವ್ರ ಒಳ್ಳೆ ಗುಣಗಳಿಗೆ ಸಾವಿಲ್ಲ. ಅದರಂಗೆ ಪ್ರತಿಯೊಂದು ಕನ್ನಡಿಗರು, ಪ್ರತಿಯೊಂದು ಯುವಕರು ಅವ್ರು ಏನು ಮಾಡ್ತಕ್ಕಂಥ ಒಳ್ಳೆ ವೃದ್ಧಾಶ್ರಮ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಗೋಶಾಲೆ ಇರ್ಬೋದು, ಮತ್ತು ಮಹಿಳೆಯರಿಗೆ ಟೈಲರಿಂಗ್ ಇರ್ಬೋದು, ಅನೇಕ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಆ ಭಗವಂತ ಶಕ್ತಿ ಕೊಟ್ಟಿದ್ದ, ನಾವು ಅಷ್ಟು ಮಾಡೋಕ್ಕೆ ಚಿಂತಿಲ್ಲ. ಅವ್ರು ಒಳ್ಳೆ ಕೆಲಸಗಳು ಸ್ವಲ್ಪ ಸ್ವಲ್ಪ ನಾವು ಮಾಡಿ ಅವ್ರ ಆತ್ಮಕ್ಕೆ, ಅವ್ರ ಕುಟುಂಬಕ್ಕೆ ಆತ್ಮ ಶಾಂತಿ ಸಿಗಲಿ ಅಂತೇಳಿ ಇಡೀ ಕನ್ನಡಿಗರ ಪರವಾಗಿ, ಪ್ರತಿಯೊಬ್ಬ ಕನ್ನಡಿಗರ ಯುವಕರ ಪರವಾಗಿ ಆ ಭಗವಂತನಲ್ಲಿ ಇಷ್ಟು ಅನ್ಯಾಯ ಮಾಡಬಾರ್ದಿತ್ತು. ಯಾಕಂದ್ರೆ ದೇವ್ರ ಬಹಳ ಕೆಟ್ಟ ವ್ಯಕ್ತಿ ಅಂತ ನಮ್ಮ ದೇವ್ರಿಗೆ ನಾನು ಇವತ್ತಿನ ದಿವಸ ನಾನು ನಿಂದನೆ ಮಾಡ್ತೀನಿ. ಯಾಕಂದ್ರೆ ಒಳ್ಳೆಯವ್ರಿಗೆ ಮಾತ್ರ ಜಲ್ಲಿ ಕರ್ಕೊಂಡ್ಬಿಡ್ತಾನ, ಕೆಟ್ಟ ಪಾಪಿಗಳೇ ಭೂಮಿ ಮೇಲೆ ಬದುಕೋದು ಹೆಚ್ಚು. ಅದರಂಗೆ ನಮ್ಮ ಪುನೀತ್ ರಾಜ್ಕುಮಾರ್ ಆದರ್ಶಗಳು ಪ್ರತಿಯೊಂದು ಯುವಕರಲ್ಲಿ ನಮ್ಗೆ ಆದರ್ಶ ಆಗಲಿ ಅಂತೇಳಿ ನಾ ಭಗವಂತನ ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ. ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ನೋವಿನ ದಿನ ಮತ್ತು ಕರಾಳ ದಿನ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಮಾನ್ಯ ಪುನೀತ್ ರಾಜ್ಕುಮಾರ್ ಅವರು ಇದನ್ನ ಹೊಂದಿದ್ದು ಅತ್ಯಂತ ದಿಗ್ರಮೆ ಮತ್ತು ಆಘಾತಕ್ಕೆ ಇಡೀ ರಾಜ್ಯಾದ್ಯಂತ ಜನರು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಪ್ಪ ಎಲ್ಲ ನಾಯಕ ನಟರಿಗಿಂತ ಇವರು ವಿಭಿನ್ನವಾಗಿದ್ದಾರೆ ಅಂದ್ರೆ, ಇವರು ಸಮಾಜಕ್ಕೆ ಒಂದು ಕಳಕಳಿ ಇತ್ತು, ಬಡ ಜನರ ಬಗ್ಗೆ ಬಹಳ ಕಾಳಜಿ ಇತ್ತು. ಇಲ್ಲೇ ನಮ್ಮ ಆನೆಗುಂದಿ ಭಾಗ ಮಲ್ಲಾಪುರ ಭಾಗದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ನೆರವನ್ನ ಆಗಿದ್ರು. ಇಂಥ ಒಂದು ನಟನನ್ನ, ಇಂಥ ಸಾಮಾಜಿಕ ಕಳಕಳಿ ಇರುವಂತ ನಾಯಕನನ್ನ ಕಳ್ಕೊಂಡಿದ್ದು ಅತ್ಯಂತ ನೋವು ಮತ್ತು ದುಃಖ. ಇಡೀ ರಾಜ್ಯಾದ್ಯಂತ ಬಹಳಷ್ಟು ಅಭಿಮಾನಿಗಳು ಬಹಳ ದುಃಖ ಭರಿತರಾಗಿದ್ದಾರೆ. ನಾವೆಲ್ಲರೂ ಅವರ ಆದರ್ಶಗಳನ್ನ, ಅವರ ಮೌಲ್ಯಗಳನ್ನ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸೋಣ. ಯುವಕರಿಗೆ ಅವರು ಮಾದರಿ ಆಗಿದ್ರು, ಅದಕ್ಕಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಶೋಕಾಚರಣೆ ಮಾಡ್ತಾ ಇದ್ದಾರೆ ಬಹಳ. ಯಾಕಂದ್ರೆ ದೇವರು ಬಹಳ ಕಠೋರವಾಗಿ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ವಿಷಯದಲ್ಲಿ ವರ್ತನೆ ಮಾಡಿದಾನಂದ್ರೆ ತಪ್ಪಾಗ್ಲಿಲ್ಲ. ಯಾಕಂದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ ಅವ್ರಿಗಿಂತನೂ ಎತ್ತರವಾಗಿ ಬೆಳೆಯುವಂತ ಅವಕಾಶ ಇತ್ತು, ಅವರು ಬೆಳೆದಿದ್ರು ಸಹ. ಯಾಕಂದ್ರೆ ಇಷ್ಟು ಬೇಗ ಅವ್ರನ್ನ ಆ ದೇವ್ರು ಕರ್ಕೊಂಡಿದ್ದು ಬಹಳ ಅನ್ಯಾಯ ಮತ್ತು ಎಲ್ಲ ಸಮಾಜಕ್ಕೆ ಬಹಳ ಅನ್ಯಾಯ ಆಗೈತಂತ ಈ ಸಂದರ್ಭದಲ್ಲಿ ಹೇಳಿ ಅವರ ಒಂದು ಮನೆತನಕ್ಕೆ, ಅವರ ಮಕ್ಕಳಿಗೆ, ಅವರ ಹೆಂಡತಿಗೆ, ಅಣ್ಣ ತಮ್ಮಂದಿರಿಗೆ ದುಃಖ ಭರಿಸುವಂತ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಪವರ್ ಸ್ಟಾರ್ ಪುನೀತ್ ಅವರು ಇವತ್ತು ನಮ್ಮನ್ನು ಅಲ್ಲಿ ಅವರ ತಂಗಿಯ ಹತ್ರ ಹೋಗಿದ್ದಾರೆ.
ಆದರೆ ನಮ್ಮನ್ನು ಅಗಲಿದ್ರು ಸಹ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅವರು. ಯಾಕಪ್ಪಂದ್ರೆ ಜನರಲ್ಲಿ ಉಳಿದ್ಬಿಟ್ಟಿದ್ದಾರೆ ಅವರು. ಇವತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಲಿಕ್ಕೆ ಹೊಂಟಿದ್ರು ಅವರು. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸತೆ ಇವತ್ತು ಏನು ಅವರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಸುಮಾರು ನಮ್ಮ ಭಾಗದಲ್ಲಿ ಎರಡು ಫಿಲಿಮ್ ಮಾಡಿದ್ದಾರೆ, ರಣವಿಕ್ರಮ ಮತ್ತು ಜೇಮ್ಸ್ ಬಾಂಡ್ ಅಂತೇಳಿ ನಮ್ಮ ಭಾಗದಲ್ಲಿ. ಇವತ್ತು ಮಲ್ಲಾಪುರದಲ್ಲಿ ಸಹ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬಡ ವಿದ್ಯಾರ್ಥಿಗಳಿಗೂ ಸಹ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವರು ಈ ಒಂದು ವಾರದಿಂದ ಬಂದು ಇವತ್ತು ಪುರಿ ಕಾಯರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿ ಸುಮಾರು ನಮ್ಮ ಭಾಗದಾಗ ಇಲ್ಲಿ ಅಂಜನಾದ್ರಿ ಬೆಟ್ಟ ಇರ್ಬೋದು ಅಡ್ಡಾಡಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ಅವರು ಸುಮಾರು ಒಂದು ಬಡ ವಿದ್ಯಾರ್ಥಿಗೆ ಇರ್ಬೋದು, ರುದ್ರಾಶ್ರಮ ಇರ್ಬೋದು, ಗೋಶಾಲೆ, ಸುಮಾರು ಒಂದು 1800 ಹುಡುಗರಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಅವರು ಒಂದು ಕಾಳಜಿ ಏನಿದೆ ಅಲ್ಲ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಕಾಳಜಿಯಿಂದ ಇವತ್ತು ಅವರು ಹೋಗಿರೋದ್ರಿಂದ ಬಹಳ ದುಃಖ ಆಗಿದೆ ಎಲ್ಲರಿಗೆ. ಇವತ್ತು ಆ ದುಃಖವನ್ನು ಆ ಕುಟುಂಬಕ್ಕೆ ಬಚ್ಚಲಿ ಅಂತೇಳಿ ಆ ದೇವರಲ್ಲಿ ನಾವು ಬೇಡ್ಕೊಂತಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮನ್ನು ಅಗಲಿ ಅವರು ಎಲ್ಲಿ ಹೋಗಿಲ್ಲ, ನಮ್ಮ ಎಲ್ಲ ಈ 6 ಕೋಟಿ ಕನ್ನಡಿಗರಲ್ಲಿ ಮನಸ್ಸಿನಲ್ಲಿ ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅದಾರ ಮತ್ತೆ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಬರಲ್ಲ ಅಂತೇಳಿ ನಮ್ಮ ಒಂದು ಚಿತ್ರರಂಗಕ್ಕೆ ಇವತ್ತು ಒಬ್ಬ ಕನ್ನಡದಲ್ಲೇ ಹುಟ್ಟಿ ಪ್ರತಿಯೊಂದು ಸಿನಿಮಾ ಕನ್ನಡದಲ್ಲೇ ಇವತ್ತು ನಟಿಸಿದಂತ ಏಕೈಕ ವ್ಯಕ್ತಿ, ಅನ್ಯ ಭಾಷೆಗೆ ಒತ್ತು ಕೊಡಲಾರ್ದಂಗೆ ಇವತ್ತು ಪ್ರತಿಯೊಂದು ಕನ್ನಡಕ್ಕಾಗಿ ಒಂದು ಒತ್ತು ಕೊಟ್ಟು ಇವತ್ತು ಗೋಶಾಲೆ ಆಗಿರ್ಬೋದು ಮತ್ತು ಅನೇಕ ಆತ ಮಾಡಿರುವಂತ ಒಂದು ಏನು ಜನಸೇವೆ ಐತಲ್ಲ, ಇವತ್ತು ಎಲ್ಲ ನಮ್ಮ ಕರ್ನಾಟಕದ ಪುನೀತ್ ಅಭಿಮಾನಿಗಳು ಪ್ರತಿಯೊಬ್ಬರು ಇವತ್ತು ಆತ ಬಂದಂತ ದಾರಿಯನ್ನ ಅದಿಲ್ಲ ಅಂದ್ರು ನಾವೆಲ್ಲ ಕನ್ನಡಿಗರಾಗಿ ಅದನ್ನ ದಾರಿಯಲ್ಲಿ ನಡಿಬೇಕಂತೇಳಿ ಈ ಮೂಲಕ ನಾ ಕೇಳ್ಕೊಳ್ತೀನಿ. ಕನ್ನಡದ ಕಣ್ಣಮಣಿ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮನ್ನೆಲ್ಲ ಆಗಲೇ ಬಿಟ್ಟು ಆಗಲಿದ್ದಾರೆ. ಇವತ್ತು ಕನ್ನಡಿಗರಿಗೆ ಒಂದು ದುಃಖದ ದಿನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ನಮ್ಮ ಕರ್ನಾಟಕದ ಅಪ್ಪು ಎಂದೇ ನಮಗೆ ಅಪ್ಪುಗೆ ಎಂದೇ ಇರ್ತಕ್ಕಂತ ಒಂದು ಕೊಂಡಿ ಇವತ್ತು ಕಳಚಿ ಹೋಗಿದೆ. ಇವತ್ತೇನು ಅಪ್ಪು ಅವರ ಸಣ್ಣ ವಯಸ್ಸಿನಲ್ಲಿ ಅವರು ದೊಡ್ಡವರು ಮಾಡಲಾರ್ದಂತ ಕೆಲಸವನ್ನ ಇವತ್ತು ಅಪ್ಪು ಅವರು ಮಾಡಿ ಪುನೀತ್ ಅವರು ಮಾಡಿದ್ದಾರೆ. ದೇವರು ಎಷ್ಟು ಕ್ರೂರಿ ಅಂದ್ರೆ ಇಂತ ಒಳ್ಳೆಯ ಒಬ್ಬ ನಟ ಅಂತಂದ್ರೂ ಸಮಾಜ ಸೇವಕನೂ ಇದ್ದ, ಅಂತ ಸಮಾಜ ಸೇವಕನನ್ನ ದೇವರು ಕರೆದುಕೊಂಡಿದ್ದಾನೆ. ಪುನೀತ್ ಅವರ ಒಂದು ಕರ್ನಾಟಕದಲ್ಲೇ ಅಲ್ಲ ಅಭಿಮಾನಿಗಳು, ಇಡೀ ದೇಶದಲ್ಲೇ ವಿಶ್ವದಲ್ಲಿಯೇ ಒಂದು ಅಭಿಮಾನಿಗಳ ಒಂದು ಸಂಘನೆ ಇದೆ. ಪುನೀತ್ ಅವರು ಮತ್ತೆ ಹುಟ್ಟಿ ಬರಲಿ. ಪುನೀತ್ ಅಭಿಮಾನಿಗಳ ಮತ್ತು ಕರ್ನಾಟಕದ ಎಲ್ಲ ಪುನೀತ್ ಅಭಿಮಾನಿಗಳಿಗೆ ಮತ್ತು ಅವರ ಮನೆಯ ಕುಟುಂಬಕ್ಕೆ ಶಾಂತಿ ಮತ್ತು ದುಃಖವನ್ನ ಭರಿಸತಕ್ಕಂತ ಶಕ್ತಿಯನ್ನ ಆ ದೇವರು ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ರಾಜ್ಕುಮಾರ್ ಅವರ ಮರಣದಿಂದಾಗಿ ಇವತ್ತು ಕರ್ನಾಟಕವೇ ಮೌನವಾಗಿದೆ. ಕರ್ನಾಟಕವೇ ಮೌನವಷ್ಟ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಜನ ಅವರ ಅಭಿಮಾನಿಗಳು ಮತ್ತು ಅವರ ಏನು ಮಾರ್ಗದರ್ಶನವನ್ನು ಪಾಲಿಸಿರ್ತಕ್ಕಂಥ ಯುವಕರು, ಕುಟುಂಬದವರು ಎಲ್ಲರೂ ಇವತ್ತು ದುಃಖಿತರಾಗಿದ್ದಾರೆ. ಆ ದುಃಖಿತರಿಗೆ ಇವತ್ತು ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ಅವರು ನಮ್ಮ ಭಾಗ ಅಂದರೆ ಕೊಪ್ಪಳ ಜಿಲ್ಲಾ ಭಾಗಕ್ಕೆ ಭಾಳ ಹತ್ತಿರವಾಗಿದ್ದರು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅವರ ತಂದೆ ಕಾಲದಿಂದಲೂ ಶ್ರೀಕೃಷ್ಣ ದೇವರಾಯ ಪಾತ್ರದಲ್ಲಿ ಕೂಡ ಮಾಡಿದ್ರು, ನಂತರ ಶಿವರಾಜ್ಕುಮಾರ್ ಅವರು ಗಂಡಗಲಿ ಕುಮಾರಮ್ಮ ಚಿತ್ರದಲ್ಲಿ ಕೂಡ ಮಾಡಿದ್ರು, ನಂತರ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಮ್ಮ ಭಾಗದ ಏನು ಯಶಸ್ವಿ ರಾಜಕಾರಣಿಗಳ ರಾಜರ ಒಂದು ಚಿತ್ರವನ್ನು ಅವರು ಕೂಡ ಮಾಡಿ ನಮ್ಮ ಭಾಗಕ್ಕೆ ಮೆರೆದಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ಪುನೀತ್ ರಾಜ್ಕುಮಾರ್ ಅವರ ಮರಣದಿಂದ ಇವತ್ತು ದುಃಖಿತರಾಗಿದ್ದೀವಿ ಎಲ್ಲರೂ. ಇಂಥ ಒಂದು ಅವರ ಕುಟುಂಬಕ್ಕೆ ದುಃಖಿತರಾಗಿದ್ದಾರೆ, ಆ ಕುಟುಂಬವನ್ನು ದುಃಖ ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನದಿಂದ ಇಡೀ ಚಿತ್ರತಂಡ ಮತ್ತು ಇಡೀ ಅಭಿಮಾನಿಗಳ ಬಳಗ ಒಂದು ಕರ್ನಾಟಕದ ಆಸ್ತಿಯನ್ನು ಕಳ್ಕೊಂಡಿದೆ. ನಾನು ಒಬ್ಬ ಗಂಗಾವತಿ ಕಲಾ ಚಿತ್ರತಂಡದ ನಾಯಕನಾಗಿನೂ ಇದು ತುಂಬಲಾರದ ನಷ್ಟ. ಈ ಒಂದು ಸಾಮಾಜಿಕ ಕೆಲಸದಲ್ಲಿ ಎಲ್ಲ ಕೆಲಸದಲ್ಲಿ ಕೂಡ ಉದಯೋನ್ಮುಖವಾಗಿ ಬೆಳೀತಕ್ಕಂಥ ಈಗ ಸಂಭ್ರಮ ಚಾಲುವಾಗಂಥ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ನಿಧನದಿಂದ ಇಡೀ ಕರ್ನಾಟಕ ರಾಜ್ಯ ಮತ್ತು ಎಲ್ಲ ರಾಜ್ಯಗಳಲ್ಲೂ ದುಃಖ ತಪ್ತಾಗಿದ್ದು ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಗಂಗಾವತಿಯ ಎಲ್ಲ ಕಲಾತಂಡದ ಪರವಾಗಿ ನಾನು
प्रार्थने दुख तुम शक्ति त्रिपुरा विविध भाग मुस्लिम मसीदि आस्ति मेले नड़यती हिंदुत्व संघटने दाड़ियों सोशल डेमोक्रेटिक पार्टी आफ् इंडिया कैंपस फ्रंट आफ् इंडिया चीफ सेक्रेटरी आदा सरफराज तीव्रवा खंडे गंगावती प्रतिभा SSVHP बजरंग दल बलपंथीय ईशान्य प्रदेश ಅಲ್ಪಸಂಖ್ಯಾತ ಮುಸ್ಲಿಮರನ್ನು ಬಾಂಗ್ಲಾದೇಶಿ ಗುಂಪುಗಳು ನುಸುಳುಕೋರರು ಎಂಬ ಸುಳ್ಳಾರೋಪ ಹೊರಿಸಿ ಅವರನ್ನು ಹಿಂಸಿಸುವಲ್ಲಿ ಕುಖ್ಯಾತವಾಗಿವೆ. ಪ್ರಸಕ್ತ ಅವರು ಈಗ ಬಾಂಗ್ಲಾದೇಶದಲ್ಲಿ ನಡೆದ ಅಲ್ಪಸಂಖ್ಯಾತ ವಿರೋಧಿ ಹಿಂಸಾಚಾರದ ವಿರುದ್ಧದ ಪ್ರತಿಭಟನೆಯ ನೆಪದಲ್ಲಿ ಈ ರೀತಿಯ ದುಷ್ಕೃತ್ಯವನ್ನು ನಡೆಸಿದೆ ಎಂದು ಅವರು ಹೇಳಿದರು. ಎಸ್ಡಿಪಿ ವತಿಯಿಂದ ಇಂದು ದೇಶಾದ್ಯಂತ ಹಮ್ಮಿಕೊಂಡಿರುವಂತಹ ತ್ರಿಪುರದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಇದೆ. ಅದರ ಭಾಗವಾಗಿ ಇಂದು ಗಂಗಾವತಿಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಲೀಂ ಮನಿಯಾರ್ ಅವರೇ ಮತ್ತು ಎಲ್ಲ ಜಿಲ್ಲಾ ಸಮಿತಿ ಸದಸ್ಯರೇ ಮತ್ತು ನನ್ನ ಮಾತನ್ನು ಆಲಿಸ್ತಾ ಇರುವಂತಹ ಎಲ್ಲ ಗಂಗಾವತಿಯ ಪ್ರಜ್ಞಾವಂತ ನಾಗರಿಕರೇ, ಇವತ್ತು ಏನು ಗಂಗಾವತಿಯಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇವಲ ಇದು ತ್ರಿಪುರದಲ್ಲಿ ಆಗ್ತಾ ಇರುವಂತಹ ಮುಸಲ್ಮಾನರ ಏನು ದೌರ್ಜನ್ಯ ಅವರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಏನಿದೆ ಅದನ್ನು ಖಂಡಿಸಲಿಕ್ಕೆ ಮಾತ್ರ ಅಲ್ಲ, ಈ ಒಂದು ಪ್ರತಿಭಟನೆಯಿಂದ ನಾವು ಇದಕ್ಕೆ ಬೇಕಾದಂತಹ ಈ ಒಂದು ಹತ್ಯೆಗಳು, ಈ ಒಂದು ಹಿಂಸೆಗಳು, ಈ ಒಂದು ಕ್ರೂರ ಕೃತ್ಯಗಳು ಯಾವ ರೀತಿ ನಾವು ನಿಲ್ಲಿಸಬೇಕು, ಯಾವ ರೀತಿ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಎನ್ನುವಂತಹ ವಿಚಾರ ಆಗಿರುತ್ತೆ ನಾವು ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿರುವಂತಹ ಉದ್ದೇಶ ಆಗಿರಬೇಕು. ಯಾಕಂತ ಹೇಳಿದರೆ ನಾವು ಪ್ರಸ್ತುತ ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಎಲ್ಲಿ ರಾಜ್ಯಗಳಲ್ಲಿ BJP ಸರ್ಕಾರ ಆಗಿರಬಹುದು, ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಇಂತಹ ಹತ್ಯಾಕಾಂಡಗಳು, ಇಂತಹ ಕ್ರೂರ ಹಿಂಸೆಗಳು ಹೆಚ್ಚಾಗ್ತಾ ಇದ್ದಾವೆ. ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ಏನಂತ ಹೇಳಿದರೆ, ತಕ್ಷಣವಾಗಿ ತ್ರಿಪುರದಲ್ಲಿ ಏನು ಮುಸಲ್ಮಾನರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆದಂತಹ ಹಿಂಸೆಗಳನ್ನು ತೀವ್ರ ಕಟ್ಟು ಶಬ್ದಗಳಿಂದ ನಾವು ಇಲ್ಲಿ ಖಂಡಿಸ್ತೇವೆ. ಬಾಂಗ್ಲಾದೇಶದಲ್ಲಿ ಅಲ್ಲಿರುವಂತಹ ಕೆಲವೊಂದು ಮೂಲಭೂತವಾದಿಗಳು ಅಲ್ಲಿರುವಂತಹ ಹಿಂದೂಗಳ ಮೇಲೆ ಹತ್ಯೆಯನ್ನು ಮಾಡಿದ್ದಾರೆ, ಅಲ್ಲಿರುವಂತಹ ಹಿಂದೂಗಳ ಮೇಲೆ ಏನು ಹಲ್ಲೆಗಳನ್ನು ಮಾಡಿದ್ದಾರೆ, ಅಲ್ಲಿರುವಂತಹ ಹಿಂದೂಗಳ ಮೇಲೆ ಹಿಂಸೆಯನ್ನು ಮಾಡಿದ್ದಾರೆ, ಅವರನ್ನು ಅಲ್ಲಿರುವಂತಹ ಬಾಂಗ್ಲಾದೇಶದ ಸರ್ಕಾರ ಬಂಧಿಸಿದೆ. ಸುಮಾರು 450 ಮಂದಿಯನ್ನು ಈವರೆಗೂ ಅಲ್ಲಿ ಬಂಧಿಸಿದೆ ಮತ್ತು ಅವರ ಮೇಲೆ ಸುಮಾರು 70 FIR ಕೂಡ ಅಲ್ಲಿ ದಾಖಲಿಸಿದೆ. ಆದರೆ ತ್ರಿಪುರದಲ್ಲಿ ಕಳೆದ 6 ದಿನಗಳಿಂದ ನಡೀತಾ ಇರುವಂತಹ ಈ ಒಂದು ಮುಸಲ್ಮಾನರ ಮೇಲಿನ ದೌರ್ಜನ್ಯಕ್ಕೆ ಒಂದೇ ಒಂದು FIR ಕೂಡ ದಾಖಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಸಂಘ ಪರಿವಾರದ ಗೂಂಡಗಳನ್ನು ಏನು ಅಲ್ಲಿ ಜೈಲಿಗಟ್ಟಲಿಕ್ಕೆ ಅಲ್ಲಿರುವಂತಹ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ. ಯಾಕಂತ ಹೇಳಿದ್ರೆ ಈ ಹತ್ಯೆಗಳು, ಈ ಹಿಂಸೆಗಳು, ಈ ಹಿಂಸಾಚಾರ, ಈ ಮಾರಣ ಹೋಮ ಸರ್ಕಾರ ಪ್ರಾಯೋಜಿತ ಮಾರಣ ಹೋಮ ಆಗಿದೆ. ಅಲ್ಲಿರುವಂತಹ ಅಸ್ತಿತ್ವದಲ್ಲಿರುವಂತಹ BJP ಸರ್ಕಾರ ನೇರವಾಗಿ ಅಲ್ಲಿ ಮುಸಲ್ಮಾನರನ್ನು ಕೊಲ್ಲಲಿಕ್ಕೆ ಬೇಕಾಗಿ, ಮುಸಲ್ಮಾನರನ್ನು ಯಾವ ರೀತಿ ಹಿಂಸೆ ಮಾಡಲಿಕ್ಕೆ ಬೇಕಾಗಿ, ಇಡೀ ದೇಶದಲ್ಲಿ ಮುಸಲ್ಮಾನರು ಭಯಪಡಿಸಲಿಕ್ಕೆ ಬೇಕಾಗಿ ಆ ಒಂದು ತ್ರಿಪುರದಲ್ಲಿರುವಂತಹ BJP ಸರ್ಕಾರ ಒಂದು ಪ್ರಯೋಗ ಮಾಡ್ತಾ ಇದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಮುಸಲ್ಮಾನರು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ತ್ರಿಪುರದಲ್ಲಿ ಆಗ್ತಾ ಇದೆ, ನಾವಿಲ್ಲಿ ಮೌನ ವಹಿಸಿದ್ರೆ ನಾಳೆ ನಮ್ಮ ಮನೆ ಬಾಗಿಲಿಗೂ ಕೂಡ ಈ ಹಿಂಸೆಗಳು ಆಗೇ ಆಗುತ್ತವೆ. ನಾವು ಪ್ರಸ್ತುತವಾಗಿ ಈಗ ನಡೀತಾ ಇರುವಂತಹ ಹಿಂಸೆಗಳನ್ನು ಅದರ ಹಿನ್ನೆಲೆಯನ್ನು ನಾವು ನೋಡುವಾಗ ಗುಜರಾತ್ 2002 ಆಯಿತು, 1992 ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ರು, ಅದಕ್ಕಿಂತ ಮುಂಚಿತವಾಗಿ ಮುಂಬೈನಲ್ಲಿ ಹತ್ಯಾಕಾಂಡ ಆಯಿತು, ಅದಕ್ಕಿಂತ ನಂತರದಲ್ಲಿ ಬೆಂಗಳೂರಿನಲ್ಲಿ ಹತ್ಯಾಕಾಂಡ ಆಯಿತು. ಆ ಸಂದರ್ಭದಲ್ಲಿ ಇದ್ದಂತಹ ಮುಸಲ್ಮಾನರು ಇಲ್ಲಿ ತುಟಿ ಬಿಚ್ಚದ ಕಾರಣ ಆಗಿರುತ್ತೆ ಇವತ್ತು ನಾವು ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥದ್ದು. ನಾವು ಅಂದೇ ಏನಾದರೆ ನಮ್ಮ ಪೂರ್ವಜರು ಏನಾದರೆ ಅಂದೇ ಇದರ ವಿರುದ್ಧ ಮಾತಾಡಿದರೆ, ಅಂದೇ ಇದರ ವಿರುದ್ಧ ಧ್ವನಿ ಎತ್ತಿದ್ರೆ ಇವತ್ತು ಈ ಪರಿಸ್ಥಿತಿಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆ ಪರಿಹಾರ ಏನಂತ ಹೇಳಿದರೆ, ನಿಮ್ಮನ್ನು ಹಿಂಸಿಸಲಿಕ್ಕೆ ಬರುವಂತಹ ಸಂಘಿ ಗೂಂಡಗಳಿಗೆ, ನಿಮ್ಮನ್ನು ಹಿಂಸಿಸಲಿಕ್ಕೆ ಬರುವಂತಹ ಕ್ರೂರಿಗಳಿಗೆ ಅದೇ ದಾಟಿಯಲ್ಲಿ ನೀವು ಉತ್ತರ ಕೊಡಬೇಕು. ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿರುವಂತಹ ಒಂದು ಬಲಿಷ್ಠವಾದಂತಹ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಚರಿಸುವಂತಹ IPC ಸೆಕ್ಷನ್ಗಳಲ್ಲಿ
ನಮಗೆ ಪ್ರತಿರೋಧಿಸಲಿಕ್ಕೆ ಸಂಪೂರ್ಣವಾದ ಅವಕಾಶ ಇದೆ. ನಿಮ್ಮನ್ನು ಭಯಪಡಿಸಲಿಕ್ಕೆ, ನಿಮ್ಮನ್ನು ಹಿಂಸೆ ಮಾಡಲಿಕ್ಕೆ ಬರುವಂತಹ ಸಂಘಿ ಗೂಂಡಗಳಿಗೆ ಐಪಿಸಿ ಸೆಕ್ಷನ್ 95 96 97 98 99 100 101 102 ರಲ್ಲಿ ನಿಮಗೆ ಸಂಪೂರ್ಣ ಅವಕಾಶ ಇದೆ. ನಿಮಗೆ ಹಿಂಸೆ ಮಾಡಲಿಕ್ಕೆ ಬರುವಂತಹ ಆ ಕೈಗಳು ಕೈಯೇ ಇರಬಾರದು. ನಿಮಗೆ ಹಿಂಸೆ ಮಾಡಲಿಕ್ಕೆ ಬರುವಂತಹ ಆ ಕಾಲುಗಳು ಕಾಲೇ ಜಿಂದಾಬಾದ್ 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 ಎಸ್‌ಟಿಪಿಎ ಜಿಂದಾಬಾದ್ ಎಸ್‌ಟಿಪಿಎ ಜಿಂದಾಬಾದ್. ಇಲ್ಲಿ ನಾನು ಹೇಳ್ತಾ ಇರುವಂತದ್ದು, ನಿಮಗೆ ಪ್ರತಿರೋಧ ಮಾಡಲಿಕ್ಕೆ ಸಂವಿಧಾನ ಅಡಿಯಲ್ಲಿ ಸಂಪೂರ್ಣವಾದ ಅಧಿಕಾರ ಇದೆ. ಇಲ್ಲಿ ಮಂಗಳೂರಿನಲ್ಲಿ ತ್ರಿಶೂಲ ದೀಕ್ಷೆ ಕೊಡ್ತಾರೆ ಈ ಭದ್ರಂಗ ದಳದವರು. ನಂತರದ ಬೆಳವಣಿಗೆಯಲ್ಲಿ ನಾಲ್ಕು ಘಟನೆಗಳು ನಡೆಯುತ್ತೆ. ಪರಸ್ಪರ ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ಹೊಡೆದಾಟ ಆಗುತ್ತೆ, ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ, 307 ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಅಂದ್ರೆ ಈ ತ್ರಿಶೂಲ ದೀಕ್ಷೆ ಕೊಡ್ತಾ ಇರುವಂತದ್ದು ಯಾತಕ್ಕಾಗಿ? ನಾವು ಇಲ್ಲಿ ತ್ರಿಶೂಲ ದೀಕ್ಷೆಯನ್ನು ಅಲ್ಲಿ ಸಂಘ ಪರಿವಾರ ಕೊಡುವಾಗ ಎಸ್‌ಡಿಪಿಐ ಅದೇ ಮಂಗಳೂರಿನಲ್ಲಿ ಸಂವಿಧಾನದ ದೀಕ್ಷೆ ನೀಡಿ ಸಂವಿಧಾನಾತ್ಮಕವಾಗಿ ಪ್ರತಿರೋಧಿಸಲಿಕ್ಕೆ ಅಲ್ಲಿ ಕರೆ ನೀಡಿದೆ. ಇದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಸ್‌ಡಿಪಿಐ. ಜಿಂದಾಬಾದ್ 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 ಎಸ್‌ಡಿಪಿಐ ಜಿಂದಾಬಾದ್ ಎಸ್‌ಡಿಪಿಐ ಜಿಂದಾಬಾದ್. ನೋಡಿ, ಇಲ್ಲಿ ನಾನು ಸ್ಪಷ್ಟವಾಗಿ ಈ ಸಂಘ ಪರಿವಾರದ ಗೂಂಡಗಳು ಯಾರೆಲ್ಲ ನನ್ನ ಮಾತು ಇಲ್ಲಿ ಆಲಿಸ್ತಾ ಇದ್ದಾರೆ ಅಥವಾ ಇಲ್ಲಿ ಗಂಗಾವತಿಯಲ್ಲಿ ಯಾರೆಲ್ಲ ಸಂಘ ಪರಿವಾರದವರು ನನ್ನ ಮಾತನ್ನು ಆಲಿಸ್ತಾ ಇದ್ದಾರೆ, ಸ್ಪಷ್ಟ ಸಂದೇಶವನ್ನು ನಾನು ಅವರಿಗೆ ಇಲ್ಲಿ ನೀಡ್ತಾ ಇದ್ದೇನೆ. ನಮ್ಮಿಂದ ಈ ದೇಶದಲ್ಲಿ 200 ವರ್ಷ ಆಳಿದಂತಹ ಬ್ರಿಟಿಷರನ್ನು ಒತ್ತೋಡಿಸಲಿಕ್ಕೆ ಸಾಧ್ಯ ಆಗಿದ್ರೆ ಆ ಬ್ರಿಟಿಷರ ಬೂಟು ನೆಕ್ಕಿದವರಿಗೆ ನಮಗೆ ಒತ್ತೋಡಿಸಲಿಕ್ಕೆ ಸಾಧ್ಯ ಇಲ್ವಾ? ಅವರನ್ನು ಗಟ್ಟಿ ಕಾಣಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವಂಥದ್ದು ನೀವು ಅರ್ಥ ಮಾಡಿಕೊಳ್ಬೇಕು. ಎಚ್ಚರಿಕೆ ಎಚ್ಚರಿಕೆ ಈ ಒಂದು ಪ್ರತಿಭಟನೆಗೆ ಅವಕಾಶ ಇದೆ. ಯಾವ ದೇಶದಲ್ಲಿಯೂ ಕೂಡ, ಯಾವ ಮೂಲೆಯಲ್ಲಿಯೂ ಕೂಡ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ನಿಮಗೆ ಅವಕಾಶ ಇದೆ. ಈ ಅವಕಾಶವನ್ನು ಬಳಸಿಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ನಿರಂತರವಾಗಿ ನಾವು ನೋಡ್ತಾ ಇರುವಂತಹ ಬೆಳವಣಿಗೆಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಅವಕಾಶ ಸಿಗದಂತಹ ರೀತಿಯಲ್ಲಿ ಇಲ್ಲಿರುವಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು, ಇಲ್ಲಿರುವಂತಹ ವ್ಯವಸ್ಥೆ ಆಗಿರ್ಬೋದು ನಮ್ಮೊಂದಿಗೆ ನಡೆದುಕೊಳ್ತಾ ಇದೆ. ಸೊ ಇದನ್ನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗಮನಿಸಲಿಕ್ಕೆ ಯಾವ ಅಧಿಕಾರಿಗೂ ಕೂಡ ಅವಕಾಶ ಇಲ್ಲದೂ ಸುಪ್ರೀಂ ಕೋರ್ಟ್ ಹೇಳಿದೆ. ನೆರೆಯ ರಾಜ್ಯದಲ್ಲಿ ಅಲ್ಪಸಂಖ್ಯಾತರನ್ನು ಕೆಟ್ಟದಾಗಿ ನಡೆಸುವುದು ಸರಿಯಲ್ಲ, ಹಾಗೂ ಸ್ವಂತ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾತ್ಮಕ ದುಷ್ಕೃತ್ಯಗಳ ಬಗ್ಗೆ ಮೌನ ವಹಿಸುವುದು ಕೂಡ ಸರಿಯಲ್ಲ. ಪ್ರಸ್ತುತ ಇಲ್ಲಿ ನಡೆಯುತ್ತಿರುವ ಮುಸ್ಲಿಮರ ಮೇಲಿನ ದಾಳಿಯನ್ನು ಖಂಡಿಸುವ ನಿಟ್ಟಿನಲ್ಲಿ ತ್ರಿಪುರದ ನಾಗರಿಕ ಸಮಾಜ ಮುಂದೆ ಬರಬೇಕು. ಹಿಂದುತ್ವ ಸಂಘಟನೆಗಳ ಗೂಂಡಾಗಳ ವಿರುದ್ಧ ತಕ್ಷಣದ ಕ್ರಮಗಳನ್ನು ಖಾತ್ರಿಪಡಿಸುವ ಮೂಲಕ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸರ್ಕಾರಕ್ಕೆ ಕರೆ ನೀಡಿದ್ದೇವೆ. ಹಿಂಸಾಚಾರದ ಹಿಂದಿರುವ ನೈಜ ಸೂತ್ರಧಾರರು ಮತ್ತು ಪ್ರಚೋದಕರನ್ನು ನ್ಯಾಯಾಲಯದ ಎದುರು ತಂದು ನಿಷ್ಪಕ್ಷವಾದ ತನಿಖೆಗೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಹುಟ್ಟುಹಬ್ಬದ ಒಂದು ಪ್ರೋಗ್ರಾಮ್ ಅನ್ನು ನಡೆಸುತ್ತಿರುತ್ತಾರೆ, ಆದರೆ ಇದು ಖಾಸ್ಕರ್ ಮುಸಲ್ಮಾನೋ ಕೋ ಟಾರ್ಗೆಟ್ ಬನಾಕರ್ ಉನ್ಕಿ ಮಸಾಜಿದ್ ಕೋ ಟಾರ್ಗೆಟ್ ಬನಾಕರ್ ಜಿಸ್ ತರೀಕೆ ಕಾ ತಶದ್ದುದ್ ಬರ್ಪಾ ಕಿಯಾ ಜಾ ರಹಾ ಹೈ ಪೂರಿ ಮೀಡಿಯಾ ಇಸ್ಕೆ ಊಪರ್ ಖಾಮೋಶ್ ಹೈ ಪೂರಾ ಹುಕೂಮತೆ ಇಸ್ಕೆ ಊಪರ್ ಖಾಮೋಶ್ ಹೈ ಇಸ್ಕೆ ಊಪರ್ ಅಪೋಜಿಷನ್ ಖಾಮೋಶ್ ಹೈ ಇಸ್ ಮುಲ್ಕ್ ಕೆ ಅಂದರ್ ಮುಸಲ್ಮಾನೋ ಕಿ ಜಾನ್ ಕಿ ಕೋಯಿ ಕೀಮತ್ ನಹಿ ಹೈ ಇಸ್ಕೆ ಖಿಲಾಫ್ ಹಮಾರಾ ಯೇ ಇಹ್ತಿಜಾಜ್ ಹೈ ಪೂರೆ ಹಿಂದೂಸ್ತಾನ್ ಭರ್ ಮೇ ಆಜ್ ಪಾಪ್ಲರ್ ಪ್ಯಾಂಟ್ ಆಫ್ ಇಂಡಿಯಾ ಹರ್ ಶಹರೋ ಮೇ ಯೇ ಇಹ್ತಿಜಾಜ್ ಕರ್ ರಹಿ ಹೈ ಹಮ್ ಯೇ ಕಹನಾ ಚಾ ರಹೇ ಹೈ ಕಿ ತ್ರಿಪುರಾ ಕೆ ಮುಸಲ್ಮಾನ್ ಅಕೇಲೆ ನಹಿ ಹೈ ಹಮ್ ಸಭಿ ಉನ್ಕೆ ಸಾಥ್ ಹೈ ಔರ್ ಆನೆ ವಾಲೆ ದಿನೋ ಮೇ ಹಮೇ ಯೇ ಬಾತ್ ಅಬ್ ಸಮಜ್ ಮೇ ಆ ಗಯಿ ಹೈ ಕಿ ಆನೆ ವಾಲೆ ದಿನೋ ಮೇ ಕೋಯಿ ಪೊಲೀಸ್ ಕೋಯಿ ಗೌರ್ಮೆಂಟ್ ಕೋಯಿ ಗೌರ್ಮೆಂಟ್ ಕಾ ಇದಾರಾ ಹಮಾರಿ ಹಿಫಾಜತ್ ಕರ್ನೆ ವಾಲಾ ನಹಿ ಹೈ ಆನೆ ವಾಲೆ ದಿನೋ ಮೇ ಹಮ್ ಖುದ್ ಹಮಾರಿ ಹಿಫಾಜತ್ ಕೆ ಕಾಬಿಲ್ ಬನ್ನಾ ಹೈ ಐಸೆ ಹಾಲಾತ್ ಪಿಛಲೆ 3 ಮಹೀನೋ ಸೆ ಹಮ್ ಲೋಗಾ ದೇಖೇಂಗೆ ಸಿರ್ಫ್ ಕರ್ನಾಟಕ ಕೆ ಅಂದರ್ ಐಸೆ 50 ಐಸೆ ಹಾಲಾತ್ ಹುಯೇ ಹೈ ಜಹಾಂ ಪರ್ ಮುಸಲ್ಮಾನೋ ಕೋ ನಿಶಾನಾ ಬನಾಯಾ ಗಯಾ ಹೈ ಹಮಾರಾ ಯೇ ಮುಜಾಹರೆ ಕೆ ಜರಿಯೆ ಸೆ ಯಹಿ ಮೆಸೇಜ್ ಹಮ್ ಲೋಗ್ ದೇನಾ ಚಾ ರಹೇ ಹೈ ಕಿ ಅಬ್ ವಕ್ತ ಬಹುತ್ ಕಮ್ ಹೈ ಹಮ್ ಸಂಘೀಯೋ ಕೋ ಜೊ ಸಂಘ ಪರಿವಾರ ಆರ್ ಎಸ್ ಎಸ್ ಜೊ ಹೈ ಆಜ್ ಬಹುತ್ ಹಿ ಮುಸ್ತೈದಿ ಕೆ ಸಾಥ್ ಅಪ್ನೆ ಅಜೆಂಡೆ ಕೋ ನಾಫಿಜ್ ಕರ್ನೆ ಜಾ ರಹಾ ಹೈ ಹುಕೂಮತ್ ಕೆ ದಸ್ತೂರ್ ಕೋ ನಾಫಿಜ್ ಕರ್ನೆ ವಾಲೆ ಇದಾರೆ ವೊ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋ ವೊ ಮಹಕಮೆ ಡಿಪ್ಟಿ ಕಮಿಷನರ್ ಕೆ ಇದಾರೆ ಹೋ ಕೋಯಿ ಭಿ ಇದಾರಾ ಜೊ ಹೈ ಆಜ್ ಉನ್ಕಿ ಸುನ್ನೆ ಕೆ ಲಿಯೆ ರೆಡಿ ನಹಿ ಹೈ ಆಜ್ ಹಮ್ ಯಹಾಂ ಪರ್ ये त्रिपुरा के जो मुसलमान जो शहीद हुए हैं जो मसाजिद को शहीद हुए हैं उनके साथ हम
आज सॉलिडिटी कर रहे हैं, उनके साथ हम ठहरे हुए हैं, बोलकर ये मैसेज देने के लिए आज यहाँ पर हम लोग जमा हुए हैं। शुक्रिया, अस्सलाम वालेकुम। ಯಾವುದೇ ರಂಗದಲ್ಲಿ ಸತತ ಪರಿಶ್ರಮದಿಂದ ಸಾಧನೆಗೈಯಲು ಸಾಧ್ಯ. ಸಾಧನೆ ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಎಂದು ಐಎಎಸ್ ಪ್ರೊಬೇಷನರಿ ಅಧಿಕಾರಿ ರಮೇಶ್ ಗುಮಗೇರಿ ಹೇಳಿದರು. ತಾಲೂಕಿನ ಹೊಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಂದೆ ತಾಯಿಯವರು ತಾವು ಕತ್ತಲಲ್ಲಿ ಇದ್ದರೂ ಮಕ್ಕಳನ್ನು ಬೆಳಕಿನೆಡೆಗೆ ತರಬೇಕು ಎಂಬ ಹಂಬಲದಿಂದ ಅವರಿಗೆ ಉನ್ನತ ಶಿಕ್ಷಣ ಕೊಡಿಸಿ ಪ್ರೇರೇಪಿಸುತ್ತಾರೆ. ಅಧ್ಯಯನದಲ್ಲಿ ತಾಳ್ಮೆ ಪರಿಶ್ರಮ ಅಗತ್ಯವಿದ್ದು ಭವಿಷ್ಯತ್ತಿಗೆ ವಸತಿ ಶಾಲೆಗಳು ಉತ್ತಮ ವೇದಿಕೆಯಾಗಿವೆ. ಪ್ರತಿಯೊಬ್ಬರೂ ತಮ್ಮ ಸ್ವಸಾಮರ್ಥ್ಯದ ಮೇಲೆ ವಿಶ್ವಾಸವಿರಬೇಕು. ಶಿಕ್ಷಣ ಪಡೆದುಕೊಳ್ಳುವುದಕ್ಕೆ ಬಡತನ ನೆಪವಾಗಬಾರದು. ಸೋಲು ಗೆಲುವಿನ ಸೋಪಾನ ಎಂದು ಹೇಳಿದರು. ನಮ್ಮ ತಂದೆ ತಾಯಿಗಳು ಕತ್ತಲಲ್ಲಿದ್ದು ನಮಗೆ ಬೆಳಕಿನೆಡೆ ಹೋಗಲು ಪ್ರೇರೇಪಿಸಿದರು. ಆ ಕಣ್ಣುಗಳಲ್ಲಿ ಉಲ್ಲಾಸ ತುಂಬಿದರೆ ಭಾರತದ ಭವಿಷ್ಯ ಉಜ್ವಲವಾಗಿರುತ್ತದೆ, ಆ ಕಣ್ಣುಗಳಲ್ಲಿ ನಿರಾಶೆ ತುಂಬಿದರೆ ಭಾರತಕ್ಕೆ ಭವಿಷ್ಯವಿರುವುದಿಲ್ಲ ಅಂತ. ಇಂದಿನ ಮುದ್ದು ಮಕ್ಕಳೇ ನಾಳಿನ ಪ್ರಜೆಗಳು. ಸೋತಾಗ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ಆದರ್ಶ ವ್ಯಕ್ತಿಗಳ ಜೀವನ ನಡೆದು ಬಂದ ದಾರಿಯ ಬಗ್ಗೆ ನಾವುಗಳು ಅವಲೋಕನ ಮಾಡಿಕೊಳ್ಳಬೇಕಾಗಿದೆ. ಜೀವನದಲ್ಲಿ ಕಠಿಣ ಪರಿಶ್ರಮ, ಶ್ರದ್ಧೆ, ದೃಢವಾದ ಸಂಕಲ್ಪ ಇದ್ದರೆ ಸಾಧನೆ ಮಾಡುವುದು ದೊಡ್ಡದಲ್ಲ. ಪ್ರಸಕ್ತ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ ನಮ್ಮ ಭಾವಿ ಭವಿಷ್ಯವನ್ನು ಉಜ್ವಲಗೊಳಿಸುವುದಕ್ಕೆ ಸಾಕಷ್ಟು ಅವಕಾಶಗಳಿದ್ದು ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಮುಂದೆ ಬರಬೇಕು. ಅನುಭವದ ಮೂಲಕ ನಿಜವಾದ ಶಿಕ್ಷಣ ದೊರೆಯುತ್ತದೆ ಎಂದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯ, ಮಾನವೀಯ ಗುಣಗಳನ್ನು ಕಲಿಸಬೇಕಾಗಿದೆ. ಮಕ್ಕಳು ಸಕಾರಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು. ಸೋಲನ್ನು ಒಪ್ಪಿಕೊಳ್ಳದೆ ಸತತ ಪ್ರಯತ್ನ ಮುಂದುವರಿಸಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ ಕಳಕಪ್ಪ ಕೊಡತಗೇರಿ, ಉಪಾಧ್ಯಕ್ಷೆ ರೇಣುಕಾ ತೊಗರಿ, ಮುಖಂಡರಾದ ಗಂಗೂರಪ್ಪ ವಾಲ್ಮೀಕಿ, ಯಮುನೂರಪ್ಪ ಗುಮಗೇರೋ, ಪ್ರಾಚಾರ್ಯ ವಿಬಿ ಹನುಮಶೆಟ್ಟಿ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಈರಣ್ಣ ತೋಟತ್, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಭಾರತಕ್ಕೆ ಭವಿಷ್ಯವಿರುವುದಿಲ್ಲ ಅಂತ. ಕುಕನೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಇಂದು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಾಲಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತ್ ಶಿಕ್ಷಣ ಕಾರ್ಯಪಡೆ ತರಬೇತಿ ಮುಕ್ತಾಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಆಯೋಜಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ನ್ಯಾಯವಾದಿಗಳಾದ ವಿನಾಯಕ ಬಳಗೇರ್ ಅವರು, ಪ್ರತಿಯೊಬ್ಬರೂ ತಮಗೆ ಅನ್ಯಾಯವಾದ ಸಂದರ್ಭದಲ್ಲಿ ಕಾನೂನಿನ ಸಲಹೆ ಪಡೆದು ತಮಗಾದ ಅನ್ಯಾಯವನ್ನು ಸರಿಪಡಿಸಿಕೊಂಡು ಹೋಗುವಂತಹ ಕ್ರಮಗಳ ಬಗ್ಗೆ ಅರಿವು ಹೊಂದಿರಲೇಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಸೋಮಶೇಖರಗೌಡ ಪಾಟೀಲ್ ಅವರು, ಶಾಸಕಾಂಗ ಮತ್ತು ಕಾರ್ಯಾಂಗ ದಾರಿ ತಪ್ಪದಂತೆ ನೋಡಿಕೊಳ್ಳುವ ಶಕ್ತಿ ನ್ಯಾಯಾಂಗ ವ್ಯವಸ್ಥೆಗೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಿಮ್ಮ ಕೆಲಸದಲ್ಲಿ ನಿಮ್ಮ ನೀತಿ ನಿಮಗೆ ಇರ್ತಾವೆ, ಸುಮ್ಮನೆ ತಡೆ ತಗೊಂಡು ಮಾಡ್ತಾರೆ. ಹೀಗಾಗಿ ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಇರತಕ್ಕಂಥ ಒಂದು ಕೆಲಸ ಕಾರ್ಯಕ್ಕಂಥ ಒಂದು ನೀತಿ ನಿಮಗೆ ಕಾಲುಗಳನ್ನು ತಿಳ್ಕೊಳ್ಳಿ. ತಿಳ್ಕೊಂಡು ಆ ಪ್ರಕಾರವಾಗಿ ನೀವು ಕೆಲಸ ಮಾಡಿರ್ತಾರೆ, ಖಂಡಿತವಾಗಿ ನಿಮ್ಗೆ ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳಿ ನನಗೆ ಮಾತಾಡ. ನಿಮಗೆ ಯಾವುದೇ ರೀತಿಯ ನಿಮ್ಮ ಸಮಸ್ಯೆ ಆಗಿಲ್ಲ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ರಮೇಶ್ ಗಜಕೋಶ, ಅಡಿವಪ್ಪ ಬೋರಣ್ಣವರ್, ಅಜಯ್ ಬಳಗೇರ್, ಬಸವರಾಜ್ ಯಾಡಿಯಾಪುರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು, ಶಿಕ್ಷಕ ವೃಂದದವರು, ಅಂಗನವಾಡಿ ಸಹಾಯಕರು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ನ್ಯಾಯವಾದಿಗಳಿಗೆ ಹಣ ಕೊಟ್ಟು ನ್ಯಾಯ ನಡೆಸೋದಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಸರ್ಕಾರವೇ ವಕೀಲರಿಗೆ ಫೀ ಅನ್ನು ಕೊಟ್ಟು ನಿಮಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವಂತೆ ಬರ್ತಕ್ಕಂಥ ಎಲ್ಲ ವಕೀಲರಿಗೂ ವಂದಿಸಿ. ನೀತಿ ನಿಮಗೆ ಇರ್ತಾವ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮೇಲಾಧಿಕಾರಿ ಮತ್ತೆ. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು. ನಿಮ್ಗೆ ತಿಳ್ಕೊಬೇಕು ಇವತ್ತು ನಮ್ಮ ಡ್ಯೂಟಿ ಏನೇ ಅಂತ. ಆಡಿಸಿ ನೋಡು, ಬೀಳಿಸಿ ನೋಡು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರದ ಹಾಡು ಹಾಡಿದ
ಕೊಪ್ಪಳ ಜಿಲ್ಲೆಯ ಹಿಂದಿನ ಜಿಲ್ಲಾಧಿಕಾರಿಯಾದ ಸುನಿಲ್ ಕುಮಾರ್ ಅವರು ಬಿಜಾಪುರದಲ್ಲಿ ಹಾಡನ್ನು ಹಾಡಿ ತಮ್ಮ ಅಭಿಮಾನವನ್ನು ಮೆರೆದರು. ಇದಿಷ್ಟು ಇಂದಿನ ಸುದ್ದಿ. ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ವಾಹಿನಿ. ನಾನು ರಾಘವೇಂದ್ರ, ನಮಸ್ಕಾರ.